ಮೈಸೂರು ಲೋಕಾಯುಕ್ತದಲ್ಲಿ ಈಗ FIR ದಾಖಲಾಗ್ತಾ ಇದ್ದಂತೆ. ಈಗ ಮುಡಾ ಪ್ರಕರಣದಲ್ಲಿ ಟೆನ್ಷನ್ಗೆ ಒಳಗಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಸಂಕಷ್ಟದ ಎದುರಾಗಿರುವಂತದ್ದು. ಈಗ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಥವಾ ಅವರ ಸಿಎಂ ಸ್ಥಾನವನ್ನ ರಾಜೀನಾಮೆ ಕೊಟ್ಟು ತಿರಸ್ಕಾರ ಮಾಡ್ತಾರ ಅಥವಾ ಅದನ್ನ ಸೀಟನ್ನ ಬಿಟ್ಕೊಡ್ತಾರ ಅಥವಾ ಅದೇ ಸೀಟ್ನಲ್ಲಿ ಇದ್ದು ಕಾನೂನು ಹೋರಾಟವನ್ನ ಮಾಡ್ತಾರ, ಈಗ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಬಿಕಾಸ್ ಯಾಕಂತಂದ್ರೆ ಲೋಕಾಯುಕ್ತ SP ಉದೇಶದಿಂದ ಈಗ FIR ದಾಖಲಾಗಿರುವಂಥದ್ದು. ಈಗ ಸಾಕಷ್ಟು ದಾಖಲೆಗಳನ್ನ ಇಟ್ಕೊಂಡೆ FIR ಅನ್ನ ದಾಖಲು ಮಾಡಲಾಗುತ್ತೆ. ಬಟ್ FIR ದಾಖಲಾದ್ಮೇಲೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಕಾದ್ ನೋಡ್ಬೇಕು. ಈಗಾಗಲೇ FIR ದಾಖಲಾಗಿದೆ, ಹಾಗಾದ್ರೆ FIR ಅಲ್ಲಿರುವಂತಹ ಅಂಶಗಳು ಏನೇನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಕೋರ್ಟ್ ಆದೇಶದ ಬಳಿಕ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲಾಗಿದೆ, FIR ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ, ಎಲ್ಲರ ನಿರೀಕ್ಷೆಯ ರೀತಿಯಲ್ಲಿ ಸಿದ್ದರಾಮಯ್ಯ A1 ಆಗಿದ್ದಾರ ಇಲ್ಲಿ? ನವಿತಾ, ಹೌದು, ಏನು ನಿನ್ನೆಯಿಂದಲೂ ನಡೆದಂತ ಒಂದು ಐ ಡ್ರಾಮಕ್ಕೆ ಈಗ ತೆರೆ ಬಿದ್ದಿದೆ. ಈಗ ಸಿಎಂ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ FIR ದಾಖಲಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ. A2 ಆರೋಪಿಯಾಗಿ ಅವರ ಪತ್ನಿ BN ಪಾರ್ವತಿ ಅವ್ರನ್ನ ಮಾಡಿರುವಂತದ್ದು. ಅಲ್ಲದೆ A3 ಆಗಿ ಸಿಎಂ ಸಿದ್ದರಾಮಯ್ಯ ಅವರ ಬಾಮೈದೆ ಏನಿದ್ರೆ ಮಲ್ಲಿಕಾರ್ಜುನ್ ಅವರು A3 ಆಗಿದ್ದಾರೆ. ಇವರಿಗೆ ಜಮೀನು ಮಾರಾಟ ಮಾಡಿದಂತಹ ದೇವರಾಜು A4 ಆರೋಪಿಯಾಗಿದ್ದಾರೆ. ಅಲ್ಲದೆ ಸದ್ಯಕ್ಕೆ ಈಗ ಏನು FIR ಅವರ ಕೇಸ್ ನಂಬರ್ ಅನ್ನು ನೋಡಿದ್ರೆ 11/2024 ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹ ಅಂಶ. ಇನ್ನು ಈ FIR ನಲ್ಲಿ ಯಾವೆಲ್ಲ ಸೆಕ್ಷನ್ಗಳು ಇದೆ ಅಂತ ನೋಡೋದಾದ್ರೆ IPC ಸೆಕ್ಷನ್ 120B, 166, 403, 406, 420, 426, 465, 468, 340 ಹಾಗೂ 351 ಕೇಸ್ಗೆ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. ಅಲ್ಲದೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಸೆಕ್ಷನ್ 9 ಹಾಗೂ 13 ಅಡಿಯಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಅಲ್ಲದೆ ಬೇನಾಮಿ ಆಸ್ತಿ ನಿಷೇಧ ಕಾಯ್ದೆ ಅಡಿಯಲ್ಲಿಯೂ ಕೂಡ ಸೆಕ್ಷನ್ 53 ಮತ್ತು 54 ಅಡಿಯಲ್ಲಿ FIR ದಾಖಲಾಗಿರುವಂತದ್ದು. ಯಾಕೆಂದ್ರೆ ಮೂಡ ಹಗರಣದಲ್ಲಿ ಜಮೀನು ವಿವಾದ ಇತ್ತು, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಹೆಂಡತಿ ಪಾರ್ವತಿ ಅವರಿಗೆ ಬಂದಂತಹ ಜಮೀನು, ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದೆ, ಅದು ಅವರಿಗೆ ಸೇರಿದ್ದಲ್ಲ ಅನ್ನುವಂತಹ ಎಲ್ಲ ಆರೋಪಗಳಿದ್ದು, ಈಗ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ FIR ದಾಖಲಾಗಿ A1 ಆರೋಪಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇರುವಂತದ್ದು. ನವಿತಾ, ಆನಂದ್, ಈಗ FIR ಏನು ದಾಖಲಾಗಿದೆ, FIR ದಾಖಲು ಆದ್ಮೇಲೆ ಈಗ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗ್ತಾರ, ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ? ಮೇಲ್ನೋಟಕ್ಕೆ ಸದ್ಯಕ್ಕೆ ಏನ್ ಕಂಡು ಬರ್ತಾ ಇದೆ? ನವಿತಾ, ಸದ್ಯಕ್ಕೆ ಈಗಷ್ಟೇ FIR ದಾಖಲಾಗಿದೆ. ಅಲ್ಲಿ ಯಾವೆಲ್ಲ ಅಂಶಗಳು ಅಂದ್ರೆ ಯಾವ ರೀತಿ ಇದು ತುಂಬಾ ಗಂಭೀರವಾದ ಪ್ರಕರಣನ ಇಲ್ಲವಾ ಅನ್ನೋದನ್ನ ಇದನ್ನೆಲ್ಲ ನಿರ್ಧರಿಸುವಂತದ್ದು SP ಅವರು. ಈಗ ಸದ್ಯಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಅವರ ಬಂಧನ ಆಗೋದಿಲ್ಲ. ಈಗ ಅವರು ಹಾಕಿರುವಂತಹ ಸೆಕ್ಷನ್ಗಳ ಅಡಿಯಲ್ಲಿ ಏನು ಲೋಕಾಯುಕ್ತ PP ಇದ್ದಾರೆ, ಅವರಿಂದ ಮತ್ತಷ್ಟು ಮಾಹಿತಿಗಳನ್ನ ಕಲೆಯಾಗ್ತಾರೆ. ಅವ್ರಿಗೆ ಯಾವೆಲ್ಲ ಅಂಶಗಳನ್ನ ಅಂದ್ರೆ ನೀವು ಅವರು ನೀಡಿರುವಂತಹ ದಾಖಲೆಗಳಿರ್ಬೋದು, ಅವರು ತಗೊಂಡು ಇರುವಂತಹ ಜಮೀನಿನ ದಾಖಲೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಅಲ್ಲದೆ ಈಗ ಕೋರ್ಟ್ ನಿಂದ ಬಂದಿರುವ ನಿರ್ದೇಶನದ ಪ್ರಕಾರ ದೂರುದಾರರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ನಂತರದಲ್ಲಿ ನೋಟಿಸ್ ಅನ್ನು ಕೊಡುವ ಕೆಲಸಕ್ಕೆ ಮುಂದಾಗ್ತಾರೆ. A1, A2, A3, A4 ಆರೋಪಿಗಳು ಜೊತೆಗೆ ದೂರುದಾರರ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಯಾರಿಗೆ ಮೊದಲು ನೋಟಿಸ್ ಕೊಡಬೇಕು ಅನ್ನುವಂಥದ್ನ ನಿರ್ಧಾರ ಮಾಡಲಾಗುತ್ತೆ. ಸದ್ಯಕ್ಕೆ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವ್ರನ್ನ ಕರೆಸಿ ಅವರಿಗೆ FIR ಪ್ರತಿಯನ್ನು ಕೊಟ್ಟ ನಂತರ ಅವರ ಬಳಿ ಇರುವ ದಾಖಲೆಗಳನ್ನ ಪರಿಶೀಲನೆಗೆ ಮೊದಲು ಮುಂದಾಗುವಂಥದ್ದು. ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರಬಹುದು ಅಥವಾ ಭೂಮಿಯನ್ನು ಮಾರಾಟ ಮಾಡಿದ ದೇವರಾಜ ಅವರಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಲೋಕಾಯುಕ್ತ SP ಅವರು ಮಾಡ್ಕೋತಾರೆ. ಅಂದ್ರೆ ಅದಕ್ಕೂ ಮೊದಲು PP ಅಂದ್ರೆ ಲೋಕಾಯುಕ್ತ PP ಹಾಗೆ ಸಂಪರ್ಕದಲ್ಲಿ ನಾನು ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.